ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನರ್ಹ ಬಿಪಿಎಲ್ ಕಾರ್ಡ್ ರದ್ದು ಮಾಡುವುದಕ್ಕೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳ ಸಭೆಯಲ್ಲಿ ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಶೇಕಡಾ 80% ಜನರ ಬಳಿ ಬಿಪಿಎಲ್ ಕಾರ್ಡ್ ಇದೆ. ಅನರ್ಹ ಬಿಪಿಎಲ್ ಕಾರ್ಡ್ ರದ್ದು ಮಾಡುವುದಕ್ಕೆ ಈಗ ಸೂಚನೆ ಕೊಟ್ಟಿದ್ದಾರಂತೆ ಸಿಎಂ. ಅಧಿಕಾರಿಗಳ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಆಲ್ರೆಡಿ ಶೇಕಡಾ 80% ಜನರ ಬಳಿ ಬಿಪಿಎಲ್ ಕಾರ್ಡ್ ಇದೆ. ನೀತಿ ಆಯೋಗದ ಪ್ರಕಾರ ನಮ್ಮಲ್ಲಿ ಶೇಕಡಾ 5.67% ಬಡವರಿದ್ದಾರೆ. ಬಡತನ ರೇಖೆಗಿಂತ ಕೆಳಗಿರುವವರ ಶೇಕಡಾ 5.67% ಇರಬೇಕು. ರಾಜ್ಯದಲ್ಲಿ ನಾವು 1.27 ಕೋಟಿ ಬಿಪಿಎಲ್ ಕಾರ್ಡ್ ನೀಡಿದ್ದೇವೆ ಅಂತ ಕೂಡ ಹೇಳ್ತಿದ್ದಾರೆ. ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನ ಮೊದಲು ರದ್ದು ಮಾಡಿ ಅಂತ ಈಗ ಸಿಎಂ ಅವರು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಅರ್ಹರಿಗೆ ಬಿಪಿಎಲ್ ಕಾರ್ಡ್ ನೀಡುವುದಕ್ಕೆ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಬಟ್ ಆದರೆ ಅನರ್ಹರು ಯಾರೆಲ್ಲ ಇದ್ದಾರೆ, ಸಾಕಷ್ಟು ಮಂದಿ ಅನರ್ಹತೆಯಿಂದಾಗಿ ಈ ಬಿಪಿಎಲ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ. ಅವರು ಅದಕ್ಕೆ ಫಲಾನುಭವಿಗಳು ಆಗೋದಕ್ಕೆ ಅರ್ಹರೇ ಅಲ್ಲ. ಅಂಥವರ ಕೈಯಲ್ಲೂ ಕೂಡ ಬಿಪಿಎಲ್ ಕಾರ್ಡ್ ಇದೆ, ಅದರ ಆ ಒಂದು ಸವಲತ್ತನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಸುಮಾರು ನೀತಿ ಆಯೋಗದ ಪ್ರಕಾರ ಶೇಕಡಾ 5.67% ಇನ್ನು ಬಡವರಿದ್ದಾರೆ ರಾಜ್ಯದಲ್ಲಿ. ನಾವು 1.27 ಕೋಟಿ ಬಿಪಿಎಲ್ ಕಾರ್ಡನ್ನು ನೀಡಿದ್ದೇವೆ. ಅಂಕಿ ಅಂಶಗಳನ್ನು ಕೂಡ ಕೊಡ್ತಾ ಹೋಗ್ತಾ ಇದ್ದಾರೆ. ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ಮೊದಲು ರದ್ದು ಮಾಡಿ ಅಂತ ಕೂಡ ಈಗ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಕಾರ್ಡ್ಗಳನ್ನು ಏನಂದರೆ ಅನರ್ಹವಾಗಿ ಯಾರ ಬಳಿ ಬಿಪಿಎಲ್ ಕಾರ್ಡ್ಗಳಿದೆ ಅದನ್ನೆಲ್ಲ ಕೂಡ ಅರ್ಹತೆಗೆ ಇಲ್ಲದೆ ಇರೋರನ್ನೆಲ್ಲ ಅನರ್ಹತೆಗೊಳಿಸಿ ಅಂತ ಹೇಳಿದ್ದಾರೆ. ಸಾಕಷ್ಟು ಮಂದಿಯ ಬಳಿ ಈ ರೀತಿಯಾಗಿ APL ಕಾರ್ಡ್ಗೆ ಅರ್ಹತೆ ಇರುವಂಥವರ ಕೈಯಲ್ಲೂ ಕೂಡ BPL ಕಾರ್ಡ್ ಇದೆ. ಅಂಥವರ ಕೈಯಲ್ಲಿ ಇರುವಂತಹ BPL ಕಾರ್ಡನ್ನು ರದ್ದುಗೊಳಿಸಿ ಅಂತ ಈಗ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಅಧಿಕಾರಿಗಳು ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಪ್ರತಿನಿಧಿ ಸಂಜಯ್ ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ, ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಸಂಜಯ್, ಈಗ BPL ಕಾರ್ಡ್ ಅಂದರೆ ಅನರ್ಹತೆ ಇರುವಂತಹವರನ್ನು ರದ್ದುಗೊಳಿಸಬೇಕು ಅಂತ ಹೇಳಲಾಗ್ತಾ ಇದೆ, ಇದು ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ? ಜೊತೆಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ಸರ್ಕಾರದ ವಿರುದ್ಧವಾಗಿ. ಒಂದು ಕಡೆ ನಮ್ಮ ತಮ್ಮಲ್ಲೇ ಇರುವಂತಹ ಲೂಪ್ಹೋಲ್ಸ್ಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸಂಜಯ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗಿ. ಮನಸಾ ಸಿಎಂ ಸಿದ್ದರಾಮಯ್ಯ ಅವರು ಇಂದು IAS ಅಧಿಕಾರಿಗಳ ಜೊತೆಗೆ ಮಹತ್ವದ ಸಭೆಯನ್ನ ವಿಧಾನಸೌಧದಲ್ಲಿ ನಡೆಸಿದ್ರು. ಇಂಥ ಒಂದು ಸಭೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ BPL ಕಾರ್ಡ್ ಏನಿವೆ, ನಕಲಿ BPL ಕಾರ್ಡ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇರತಕ್ಕಂಥದ್ದು, ಇದನ್ನ ಸರಿಪಡಿಸಿ ಏನು ನಿಜವಾದ ಬಡತನ ಅಂತ ಯಾರಿಗಿದೆ, ಬಡತನ ರೇಖೆಗಿಂತ ಅಂದ್ರೆ BPL ಕಾರ್ಡ್ ಅನ್ನ ತೆಗೆದುಕೊಳ್ಳಿಕ್ಕೆ ಯಾರು ಅರ್ಹರಿದ್ದಾರೆ ಅಂತವರಿಗೆ ತಲುಪಬೇಕಾಗಿರ್ತಕ್ಕಂಥದ್ದು. ಯಾಕಂತ ಅಂದ್ರೆ ಸುಮಾರು ಶೇಕಡಾ 80% BPL ಕಾರ್ಡ್ ಅನ್ನು ಹೊಂದಿರತಕ್ಕಂಥ ಒಂದಷ್ಟು ಮಾಹಿತಿಗಳು ಇರತಕ್ಕಂಥದ್ದು ನಿಜವಾದ ಫಲಾನುಭವಿಗಳಿಗೆ BPL ಕಾರ್ಡ್ ತಲುಪಬೇಕು. ಯಾಕೆ ಅರ್ಹತೆ ಇಲ್ಲದೇದವರು ಸಹ ಕೆಲವರು BPL ಕಾರ್ಡ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಆರೋಪಗಳು ಇರತಕ್ಕಂಥದ್ದು, ಅದನ್ನು ಅಧಿಕಾರಿಗಳು ಶೀಘ್ರವೇ ಸರಿಪಡಿಸಬೇಕು. ಏನು ಬಡತನ ರೇಖೆಗಳಿಗಿಂತ ಕೆಳಗಡೆ ಇದ್ದಾರೆ ಅಂತವರಲ್ಲಿ ಕೆಲವರು ಮಿಸ್ ಆಗಿರ್ಬೋದು, ಅವರಿಗೆ ಸಿಗಬೇಕು. BPL ಕಾರ್ಡ್ ಅಂತಕ್ಕಂಥದ್ದು ಬಹಳ ಮುಖ್ಯ, ಬಡತನವನ್ನು ಅನುಭವಿಸ್ತಾ ಇರತಕ್ಕಂಥ ಜನರಿಗೆ ಆ ಒಂದು ಇದು ಸಿಗಬೇಕಾಗಿರ್ತಕ್ಕಂಥದ್ದು. ತಮಿಳುನಾಡಲ್ಲಿ ಶೇಕಡಾ 40% ಇರತಕ್ಕಂಥ ನೀತಿ ಆಯೋಗದ ಪ್ರಕಾರವಾಗಿ, ಹಾಗೆ ನಮ್ಮ ರಾಜ್ಯದಲ್ಲಿ ಇದು ತ್ವರಿತವಾಗಿ ಆಗಬೇಕು. ಯಾಕಂತಂದ್ರೆ BPL ಕಾರ್ಡ್ ಅರ್ಹತೆ ಇರತಕ್ಕಂಥವ್ರು ಏನಂತಂದ್ರೆ ತೆಗೆದುಕೊಂಡ್ರೆ ಯಾವುದೇ ರೀತಿ ತೊಂದರೆ ಇಲ್ಲ, ಆದ್ರೆ BPL ಕಾರ್ಡ್ಗೆ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನರ್ಹತೆ ಇರೋರು ಸಹ BPL ಕಾರ್ಡ್ ಅನ್ನ ಹೊಂದಿದ್ದಾರೆ, ಇದು ಈಗಿಂದ ಕೇಳಿ ಬರ್ತಾ ಇರತಕ್ಕಂತ ಆರೋಪ ಅಲ್ಲ. ಸುಮಾರು ಅಂದ್ರೆ ಒಂದು ಕಳೆದ ವರ್ಷದಿಂದನೂ ಅರ್ಹ BPL ಕಾರ್ಡ್ಗಳನ್ನ ಮಾತ್ರ ಇರಬೇಕು, ಅನರ್ಹ ಅಂತಂದ್ರೆ ಯಾರು ಅರ್ಹತೆ ಇರಲ್ಲ ಅಂತವರು ಸಹ BPL ಕಾರ್ಡ್ ಅನ್ನ ಹೊಂದಿದ್ದಾರೆ, ಅವರನ್ನ ಗುರುತಿಸಿ ಅದನ್ನ ಏನಂದ್ರೆ ಆ ರೀತಿಯ ಒಂದು BPL ಕಾರ್ಡ್ ಹೊಂದಿರೋರನ್ನ ತೆಗಿಬೇಕು ಅಂತಕ್ಕಂತ ಒಂದು ಚರ್ಚೆ ಮೊದಲಿನಿಂದಲೂ ಸರ್ಕಾರದಲ್ಲಿ ಇತ್ತು. ಈಗ ಸರ್ಕಾರ ಮತ್ತೆ ಆ ವಿಷಯವನ್ನ ಸಿಎಂ ಅವರೇ ಪ್ರಸ್ತಾಪವನ್ನು IAS ಅಧಿಕಾರಿಗಳ ಒಂದು ಸಭೆಯಲ್ಲಿ ಮಾಡಿರ್ತಕ್ಕಂಥದ್ದು, ಯಾರು BPL ಕಾರ್ಡ್ಗೆ ಅರ್ಹತೆ ಇಲ್ಲದೆ ಹೋದರೂ ಸಹ BPL ಕಾರ್ಡ್ ಅನ್ನು ಹೊಂದಿದ್ದಾರೆ ಅಂತವ್ರನ್ನ ಗುರುತಿಸಲು ಸರ್ಕಾರ ಈಗ ತ್ವರಿತಗತಿಯಾಗಿ ಒಂದು ಕಾರ್ಯವನ್ನು ಕೈಗೊಳ್ಳುತ್ತೆ. ಯಾಕಂತಂದ್ರೆ ಸರ್ಕಾರ ಇವಾಗ ಸಾಕಷ್ಟು ಸೌಲಭ್ಯಗಳನ್ನು ಕೊಡಬೇಕಾದಂತಹ ಸಂದರ್ಭದಲ್ಲಿ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರು ಏನಿರ್ತಾರೆ, ಸಾಕಷ್ಟು BPL ಕಾರ್ಡ್ಗೆ ಯಾರು ಅರ್ಹರಿರ್ತಾರೆ ಅಂಥವ್ರಿಗೆ ಕೊಡಬೇಕು ಅಂತಂದ್ರೆ ಬಿ
ಬಿಪಿಎಲ್ ಕಾರ್ಡ್ ವರ್ಜಿ ಅಂದ್ರೆ ಅರ್ಹತೆ ಇರೋರಷ್ಟೇ ತೆಗೆದುಕೊಳ್ಬೇಕು, ಅರ್ಹತೆ ಇಲ್ಲದವ್ರು ಬಿಪಿಎಲ್ ಕಾರ್ಡ್ ಇರೋರು ತೆಗೆದುಕೊಂಡ್ರೆ ಸೌಲಭ್ಯಗಳನ್ನ ಆಗ ಸರ್ಕಾರಕ್ಕೆ ಸಾಕಷ್ಟು ಒಂದು ವೆಚ್ಚ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅನರ್ಹತೆ ಅಂತಂದ್ರೆ ಅರ್ಹತೆ ಇಲ್ಲದಾದ್ರೂ ಬಿಪಿಎಲ್ ಕಾರ್ಡ್ ಅನ್ನು ಅಂತಂದ್ರೆ ಬಿಪಿಎಲ್ ಕಾರ್ಡ್ ಸಂಖ್ಯೆ ಜಾಸ್ತಿ ಹೋಗುತ್ತೆ, ಆಗ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕೆಲವು ಶ್ರೀಮಂತರು ತೆಗೆದುಕೊಂಡಂಗೆ ಆಗುತ್ತೆ. ಕೆಲವು ಕಡೆ ಏನು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದವರು ಬಿಪಿಎಲ್ ಕಾರ್ಡ್ ಇದ್ದಾರೆ ಅಂತಕ್ಕಂಥ ಗಂಭೀರ ಆರೋಪಗಳು ಈ ಹಿಂದೆ ಕೇಳಿ ಬಂದಿತ್ತು. ಹಾಗಾಗಿ ಈಗ ಯಾರು ಅರ್ಹರಿದ್ದಾರೆ ಅಂತವ್ರಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ಅನ್ನ ಕೊಡಬೇಕು. ಈಗ ಅರ್ಹತೆ ಇಲ್ಲದವರು ತೆಗೆದುಕೊಂಡಿದ್ದಾರೆ ಅಂತವ್ರನ್ನ ಗುರುತಿಸಿ ಬೇಗ ಅವರಿಂದ ಒಂದು ಬಿಪಿಎಲ್ ಕಾರ್ಡ್ಗಳನ್ನ ತೆಗೆದುಕೊಳ್ಬೇಕು, ವಾಪಸ್ ಅನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಸಿಎಂ ಸಿದ್ದರಾಮಯ್ಯವರು ಕೊಟ್ಟಿರತಕ್ಕಂಥದ್ದು ಮನಸ. ಓಕೆ, ಥ್ಯಾಂಕ್ ಯು ಸಂಜಯ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.